ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ. ಈ ವಿಡಿಯೋನ ತುಂಬ ಜನ ಅಭಿಮಾನಿಗಳು ಕಳಿಸ್ಕೊಟ್ಟಿದ್ರು, ಅವ್ರಿಗೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಬಗ್ಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಮೆಸೇಜ್ ಹೇಳಬೇಕು ಏನು ಅಂದರೆ, ನಿನ್ನೆ ದರ್ಶನ್ ಅವರು ಮಂಡ್ಯಗೆ ಬಂದಿದ್ದರು. ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಮಂಡ್ಯ ತುಂಬ ಅಷ್ಟೊಂದು ಜನ ಡಿವಾಸ್ ಅಭಿಮಾನಿಗಳಿದ್ದೀರಾ. ಅವ್ರ ಬರ್ಡೇ ಟೈಮಲ್ಲಿ ಇರ್ಬೋದು, ಅಥವಾ ಏನಾದ್ರು ಸರ್ವಿಸ್ ಮಾಡಿದ್ರೆ, ಅಥವಾ ಮೂವಿ ರಿಲೀಸ್ ಟೈಮಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ. ಆ ವಿಡಿಯೋಸ್ ಎಲ್ಲ ನೀವು ಕಳಿಸ್ಕೊಟ್ಟಿದ್ರಿ, ಫೋಟೋಸ್ ಎಲ್ಲ ಕಳಿಸ್ಕೊಟ್ಟಿದ್ರಿ. ನಾನು ಕೂಡ ಖುದ್ದು ಸ್ಟೋರಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಷ್ಟು ಜನ ಇದ್ದಾಗ ಆ ಒಂದು ಕಾರ್ಯಕ್ರಮನ ಯಾಕೆ ಒಬ್ಬರೂ ಕೂಡ ರೆಕಾರ್ಡ್ ಮಾಡಲಿಲ್ಲ? ನಿಜವಾಗ್ಲೂ ನನಗೆ ಅಲ್ಲೊಂದು ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಗೊತ್ತಿದ್ದಿದ್ರೆ ಯಾವುದೋ ಒಂದು ರೀತಿಲಿ ಆ ಈವೆಂಟ್ನ ಕವರ್ ಮಾಡ್ಬೋದಿತ್ತು, ಅಥವಾ ಕವರ್ ಮಾಡಿಸ್ತಾ ಇದೆ, ಅಥವಾ ಏನೋ ಒಂದು ಮಾಡ್ಬೋದಿತ್ತು. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಊರಲ್ಲಿ ಎಲ್ಲಾದರೂ ದರ್ಶನ್ ಅವ್ರು ಬರ್ತಾರೆ ಅಂದರೆ ಮಿಸ್ ಮಾಡಿದೆ ಅವ್ರನ್ನೇ ನೋಡ್ಕೊಂಡಿರಬೇಡಿ, ಆ ಕಾರ್ಯಕ್ರಮನೇ ನೋಡ್ಕೊಂಡಿರಬೇಡಿ ಆಯಿತಾ. ಯಾರಾದರೂ ಒಬ್ಬರು ಅಟ್ಲೀಸ್ಟ್ ಅವ್ರ ಮೊಬೈಲ್ ತೊಗೊಂಡು ದರ್ಶನ್ ಅವ್ರು ಮಾತಾಡಿದ್ದ ಅವ್ರ ಬೈಟ್ಸ್ ಇರ್ಬೋದು, ಅಥವಾ ಸುಮಲತಾ ಅವ್ರು ಮಾತಾಡಿರೋದ್ ಬೈಟ್ಸ್ ಇರ್ಬೋದು, ರೆಕಾರ್ಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾರು ಕವರ್ ಮಾಡಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅವ್ರು ಮಾಡೋ ಸೇವೆಗಳು, ಅಥವಾ ಅವ್ರು ಮಾಡೋ ಕೆಲಸಗಳು, ನಮ್ಮಂಥ ತುಂಬ ಜನ ಸ್ಟೋರೀಸ್ ಮಾಡೋರು ಇರ್ತಾರೆ, ಅವರ ಚಾನಲ್ಗಳಲ್ಲಿ ಅದು ಜೀವಂತವಾಗಿ ಉಳ್ಕೊಳ್ಳಿ ಅನ್ನೋದೊಂದೇ ನನ್ನ ಇಚ್ಛೆ. ನಾನು ನನ್ನ ಲೈಫಲ್ಲಿ ಅಂದರೆ 4 ವರ್ಷದಿಂದ ಸ್ಟೋರಿ ಮಾಡ್ತಾ ಇದ್ದೀನಿ. ಯಾವತ್ತೂ ಕೂಡ ಒಂದು ಪುಟಾಣಿ ಮಗು ಸೈಕಲ್ಗೆ ದರ್ಶನ್ ಅವರು ಸೈನ್ ಮಾಡಿದ್ದು ನಾನು ನೋಡಿದ್ದೇ ಇಲ್ಲ. ಬೈಕಾ ಸೈಕಲಾ ಗೊತ್ತಿಲ್ಲ ಅದು, ಬಿಕಾಸ್ ಚಿಕ್ಕ ಚಿಕ್ಕದು ಎಲೆಕ್ಟ್ರಿಕಲ್ ಬೈಕೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಅದೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಟೋಗೆ ಮೇಲೆ ಸೈನ್ ಹಾಕ್ಸ್ಕೊಂಡಿರೋದು ನೋಡಿದ್ದೀನಿ, ಬೈಕ್ ಮೇಲೆ, ಕಾರ್ ಮೇಲೆ. ಬಟ್ ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್ ಅಂತ ಅನಿಸುತ್ತೆ, ದರ್ಶನ್ ಅವ್ರಿಗೂ ಸ್ಪೆಷಲ್ ಅನಿಸುತ್ತೆ. ಅಕಸ್ಮಾತ್ ನೀವೇನಾದರೂ ನೋಡಿದ್ರ ಈ ಹಿಂದೆ ಈ ರೀತಿ ದರ್ಶನ್ ಅವ್ರು ಸೈನ್ ಹಾಕಿರೋದು, ಹಾಕಿದರೆ ಮಿಸ್ ಮಾಡಿದೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಕಣ್ಣಿಗಂತೂ ಪ್ರಪ್ರಥಮ ಬಾರಿಗೆ ನಾನು ನೋಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನನ್ಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್.